ಒಂದ್ಸತಿ ವಫ್ ಗೆಜೆಟ್ ಆದ್ರೆ ಒಂದ್ ವಫ್ ಇಟ್ ಈಸ್ ಆಲ್ವೇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಬಹಳ ಜನರಲ್ಲಿ ಕನ್ಫ್ಯೂಷನ್ ಇದೆ. ಈ ವಫ್ ಅಂದ್ರೆ ಸರ್ಕಾರಿ ಜಾಗ ಅಂತ, ಈ ಸರ್ಕಾರಿ ಇಲ್ಲ, ದಾನಿಗಳು ದಾನ ಮಾಡಿರೋದು ಅದು ಒಂದ್ ತಿಂಗಳಲ್ಲಿ ಮಾಡ್ಕೊಡ್ತೀನಂತ ಮೊನ್ನೆ ಡಿ ಸಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದ್ ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಇಂಚು ನಾವು ವಫ್ ಕೋರ್ಟ್ ಅಲ್ಲಿ ಒಂದ್ ಇಂಚು ಸರ್ಕಾರಿ ಜಾಗ ನಮ್ದಿಲ್ಲ. ವಫ್ ಆಸ್ತಿ ಇರೋದು ಟೋಟಲ್ ಗುಲ್ಬರ್ಗಾದಲ್ಲಿ 21,440, ಅದ್ರಲ್ಲಿ 3,610 ಎನ್ಕರೇಜ್ಮೆಂಟ್ ಆಗಿದೆ. ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು 23 ಎಕರೆದಲ್ಲಿ ಅಲನ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಬಿಟ್ಟಿದ್ದಾರೆ. ನಮ್ಮ ಉಲ್ಟಾ ಸರ್ಕಾರ ನಮ್ದು ಅಕ್ವೈರ್ ಮಾಡ್ಕೊಂಡಿದೆ. ಬಹಳ ಕಡೆ ಬಹಳ ಡಿಸ್ಟಿಕ್ ಅಲ್ಲಿ ನಮ್ಮ ಜಾಗದಲ್ಲಿ ಸರ್ಕಾರ ಈಗ ಉದಾಹರಣೆ ಕೊಟ್ಟೆ ನಾನು. ಅಂತ ಆಗ್ಬೇಕು, ಸರ್ವೆ ಆಗ್ಬೇಕಂತ ಒಂದು 100 ಅರ್ಜಿಗಳು ಬಂದಿತ್ತು. 55 ಅರ್ಜಿಗಳು ನಾವು ಕಬ್ರಸ್ತಾನ್ಗೆ ಜಾಗ ಕೇಳಿದೀವಿ ಅಂತ ಹೇಳ್ಬಿಟ್ಟು ಆ ಅರ್ಜಿಗಳು ಬಂದಿತ್ತು. ಇದ್ರಲ್ಲಿ 200 ಅರ್ಜಿಗಳು ಅನುದಾನ ಮುತ್ತೋದಿಸು ಕಮಿಟಿ ಮಾಡ್ಕೊಡ್ಬೇಕಂತ ಕೇಳ್ಕೊಂಡಿದ್ವಿ. ಅದೇ ತರ ಯಾದಗಿರಿದು ಟೋಟಲ್ 82 ಅರ್ಜಿಗಳು ಬಂದಿತ್ತು. ಅದ್ರಲ್ಲಿ 38 ಅರ್ಜಿಗಳು ಎನ್ಕ್ರೋಚ್ಮೆಂಟ್ ಖಾತಾ ಸರ್ವೆ ಆಗ್ಬೇಕಂತ ಅರ್ಜಿಗಳು ಬಂದಿತ್ತು. 33 ಕಬ್ರಸ್ತಾನ್ ಬಂದಿತ್ತು. 11 ಬೇರೆದು ನಮ್ಮ ಕಮಿಟಿ ಮಾಡ್ಕೊಡಿ ಆಮೇಲೆ ಅನುದಾನ ಬೇಕಂತ 11 ಅರ್ಜಿಗಳನ್ನ ಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಡಿ ಸಿ ಅವ್ರ ಮೀಟಿಂಗ್ ಇದ್ದೀವಿ. ಡಿ ಸಿ ತಹಸೀಲ್ದಾರ್ ಎಸಿ ಆಮೇಲೆ ಮುನ್ಸಿಪಾಲ್ಟಿ ಆರ್ ಟಿ ಪಿ ಆರ್ ಅವ್ರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳದು ಇವತ್ತು ಮೀಟಿಂಗ್ ಇತ್ತು. ಬಹಳ ದಿನದಿಂದ ನಮ್ಮ ಒಂದು ಖಾತೆಗಳು ಪೆಂಡಿಂಗ್ ಇತ್ತು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ 1,768 ಖಾತೆಗಳು ಪೆಂಡಿಂಗ್ ಇತ್ತು. ಅದ್ರಲ್ಲಿ 252 ಖಾತೆಗಳು ಮಾಡ್ಕೊಂಡಿದ್ವು. 100,516 ಖಾತೆಗಳು ಪೆಂಡಿಂಗ್ ಇತ್ತು. ಅದು ಒಂದ್ ತಿಂಗಳಲ್ಲಿ ಮಾಡ್ಕೊಡ್ತೀನಂತ ಮೊನ್ನೆ ಡಿ ಸಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದ್ ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ತರ ಯಾದಗಿರಿದು ಟೋಟಲ್ 494 ಖಾತಾಗಳು ಆಗ್ಬೇಕಾಗಿತ್ತು. ಅದ್ರಲ್ಲಿ 337 ಖಾತಾ ಆಗಿತ್ತು. 157 ಖಾತಾ ಪೆಂಡಿಂಗ್ ಇತ್ತು. ಡಿ ಸಿ ಮೇಡಮ್ ಮತ್ತೆ ಸಂಬಂಧಪಟ್ಟ ತಹಸೀಲ್ದಾರ್ಗಳು ನಾವು ಒಂದ್ ತಿಂಗಳು ಟೈಮ್ ಕೊಡಿ ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಇಲ್ಲಿ ಎನ್ಕರೇಜ್ಮೆಂಟ್ ಎನ್ಕರೇಜ್ಮೆಂಟ್ ಆಗಿರೋದು ಟೋಟಲ್ ಗುಲ್ಬರ್ಗಾದಲ್ಲಿ 118 ಎಕರೆ ಎನ್ಕರೇಜ್ ಇಲ್ಲ, ಟೋಟಲ್ ಇಲ್ಲಿರೋದು ಒಪ್ಪಾಸ್ತಿ ಇರೋದು ಟೋಟಲ್ ಗುಲ್ಬರ್ಗಾದಲ್ಲಿ 21,440, ಅದ್ರಲ್ಲಿ 3,610 ಎನ್ಕರೇಜ್ಮೆಂಟ್ ಆಗಿದೆ. ಎನ್ಕರೇಜ್ಮೆಂಟ್ ಅಂದ್ರೆ ಬೇರೆ ಬೇರೆ ಇಲಾಖೆಯವರು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದ್ 23 ಎಕರೆದಲ್ಲಿ ಅಲನ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಬಿಟ್ಟಿದ್ದಾರೆ ನಮ್ಮ ಒಪ್ಪಾದಿನಲ್ಲಿ. ಆ ತರ ಎಲ್ಲ ಸೇರಿ 3,610 ಎನ್ಕರೇಜ್ಮೆಂಟ್ ಆಗಿತ್ತು. ಯಾದಗಿರಿದಲ್ಲಿ ಟೋಟಲ್ ಒಪ್ಪಾಸ್ತಿ ಇರೋದು 6,194 ಎಕರೆ, ಅದಲ್ಲಿ 123 ಎಕರೆ ಎನ್ಕರೇಜ್ಮೆಂಟ್ ಆಗಿತ್ತು. ಮೊನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ ಪಿ ಅವರು ಬಂದಿದ್ರು. ಡಿ ಸಿ ಮೇಡಮ್ ಇಲ್ಲ ಸರ್ ನಮ್ಗೆ ಒಂದ್ ತಿಂಗಳು ಟೈಮ್ ಕೊಡಿ, ಒಂದ್ ತಿಂಗಳಲ್ಲಿ ಆದಷ್ಟು ನಾವು ಎನ್ಕರೇಜ್ಮೆಂಟ್ ತಕ್ ಕೊಡ್ತೀವಿ ಅಂತ ಕೇಳಿದ್ರೆ. ಕೆಲವೊಂದು ಆಸ್ತಿಗಳು ಅವ್ರದ್ದು ಮೂಲ ಆಸ್ತಿ ಇರುವಂತದ್ದು ಅವ್ರದೇ ಇರುವಂತದ್ದು, ಆದ್ರೆ ಈಗ ವಕ್ಫ್ ಅವರು ಇದು ಮಾಡ್ತಾ ಇದಾರೆ. ಇಲ್ಲ ಈಗ ಒಂದ್ ಗೆಜೆಟ್ ಆದ್ರೆ, ಒಂದ್ಸತಿ ವಕ್ಫ್ ಆಗಿ ಗೆಜೆಟ್ ಆದ್ರೆ ಎಲ್ಲ ನಮ್ಮ ಆಸ್ತಿಗಳು ಟೋಟಲ್ ವಫ್ ಆಸ್ತಿ ಇರೋದು ಇಡೀ ರಾಜ್ಯದಲ್ಲಿ 111,000 ಎಕರೆ ಟೋಟಲ್ ವಫ್ ಆಸ್ತಿ ಇರೋದು. ಎಷ್ಟು? 1,11,711 ವಫ್ ಆಸ್ತಿ ಇರೋದು. ಬಹಳ ಜನರಲ್ಲಿ ಕನ್ಫ್ಯೂಷನ್ ಇದೆ. ಈ ವಫ್ ಅಂದ್ರೆ ಸರ್ಕಾರಿ ಜಾಗ ಅಂತ, ಈ ಸರ್ಕಾರಿ ಇಲ್ಲ, ದಾನಿಗಳು ದಾನ ಮಾಡಿರೋದು. ಒಂದ್ ಇಂಚು ನಾವು ವಫ್ ಬೋರ್ಡ್ ಅಲ್ಲಿ ಒಂದ್ ಇಂಚು ಸರ್ಕಾರಿ ಜಾಗ ನಮ್ದಿಲ್ಲ, ಒಂದ್ ಇಂಚು ಜಾಗ ನಾವು ತಗೊಂಡಿಲ್ಲ. ಉಲ್ಟಾ ಸರ್ಕಾರ ನಮ್ದು ಅಕ್ವೈರ್ ಮಾಡ್ಕೊಂಡಿದೆ. ಬಹಳ ಕಡೆ ಬಹಳ ಡಿಸ್ಟಿಕ್ ಅಲ್ಲಿ ನಮ್ಮ ಜಾಗದಲ್ಲಿ ಸರ್ಕಾರ, ಈಗ ಉದಾಹರಣೆ ಕೊಟ್ಟೆ ನಾನು ಗುಲ್ಬರ್ಗಾದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕೊಡ್ತಾರೆ, 23 ಎಕರೆ ನಮ್ದು. ಇನ್ನೊಂದು ರೈಲ್ವೆದವರು ನಮ್ಮ ಜಾಗದಲ್ಲೇ ನಮ್ಮ ಪರಿಹಾರನು ಕೊಟ್ಟಿಲ್ಲ, ನಮ್ಮ ಬೇರೆ ಆಲ್ಟರ್ನೇಟ್ ಸೈಡ್ ಕೊಟ್ಟಿಲ್ಲ. ಆ ತರ ರೈಲ್ವೆದವರು ಡಿವೈಡ್ ಮಾಡಿದ್ರು. ಬರೇ ನಾವು ಸರ್ಕಾರದಿಂದ ಯಾವಾಗ ತಗೊಂತೀವಿ? ಮಶಾನಕ್ಕೆ ತಗೊಂತೀವಿ ನಾವು, ಒಫ್ಗೆ ಒಂದ್ ಇಂಚು ತಗೊಳ್ಳಲ್ಲ. ಆ ತರ 111,000 ನಮ್ ಕೈಯಲ್ಲಿರೋದು. ನಾವೇನಿಕ್ ಒಫ್ ಅದಾಲತ್ ಮಾಡ್ತಾ ಇರೋದು? ಒಫ್ ಅದಾಲತ್ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಇದೆ ಒಫ್ಲ್ಲಿ ಅಂತ. ದಾನಿಗಳು ಏನಕ್ಕೆ ದಾನ ಮಾಡಿರೋದು? ದಾನಿಗಳು ದಾನ ಮಾಡಿ ಆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರ ಕಡೆ ಅವ್ರು ನೆಂಟರು ರಿಲೇಷನ್ ಇರ್ತಾರೆ, ಅದ್ ಬಿಟ್ಟು ಒಫ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಪಾಪ ಅವ್ರು ದಾನ ಮಾಡಿರೋದು. ಇಲ್ಲಿ ನೋಡಿದ್ರೆ ಟೋಟಲ್ 111,000 ಬರೇ ನಮ್ ಕೈಯಲ್ಲಿ ಒಬ್ಬ ಕೈಯಲ್ಲಿ ಇರೋದು 23,640 ಎಕರೆ ನಮ್ ಕೈಯಲ್ಲಿ ಇರೋದು. ಮಿಕ್ಕಿದ 84,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಯಾರೋ ಪ್ರೈವೇಟ್ ಅವ್ರು ಎನ್ಕ್ರೋಚ್ ಮಾಡ್ತಾರೆ, ಸರ್ಕಾರ ಅದು ಎನ್ಕ್ರೋಚ್ಮೆಂಟ್. ಆ ಹಿನ್ನೆಲೆಯಲ್ಲೇ ನಾವೇನ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ಒಪ್ಪದಲ್ಲ ಮಾಡಿ ಇದ್ ಬಗ್ಗೆ ಸಮಸ್ಯೆನ ಬಗೆಹರಿಸಕ್ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದು 7th, 8th ಇದು ಒಪ್ಪದಲ್ಲ. ನಾವು ಮೊದಲೇ ಒಪ್ಪದಲ್ಲ ಬೆಳಗಾಮಲ್ಲಿ ಮಾಡಿದ್ವಿ, 8th ಅದಾಲತ್ ನಾವು ಬೀದರಲ್ಲಿ ಮಾಡಿದ್ವಿ, ಅದಾದ್ಮೇಲೆ ನಾವು ಹುಬ್ಳಿ ಧಾರವಾಡ ಕಾರವಾರದ ಮಾಡಿದ್ವಿ, ಆಮೇಲೆ ಹಾವೇರಿ ಗದಗ.
ಆಮೇಲೆ ಗುಲ್ಬರ್ಗ ಯಾಕಿದ್ರೆ ಈ ಒಂಬತ್ತನೇದು ಒಂಬತ್ತನೇ ವಫ್ ಅದಾಲತ್ ಮಾಡ್ತೀನಿ. ಪ್ರತಿ ತಿಂಗಳಲ್ಲಿ ಒಂದ್ ಮೂರ್ ಡಿಸ್ಟ್ರಿಕ್ಟ್ ಅಲ್ಲಿ ವಫ್ ಅದಾಲತ್ ಮಾಡ್ಬಿಟ್ಟು ನಮ್ ಸಮಸ್ಯೆಗಳು ಬಗೆಹರಿಸಕ್ ನಾನು ಕೇಳ್ತಾನೆ. ವಿಚಾರಗಳು ಕೋರ್ಟ್ ಬಿಟ್ಲು ಬಹಳಷ್ಟು ಕೋರ್ಟ್ಗಳು ಇದೆ. ಈಗ ಕೋರ್ಟ್ಗಳು ಇದ್ರೆ ಏನ್ ಸಮಸ್ಯೆ ಆಗಲ್ಲ. ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡ್ತಾ ಇದೀವಿ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡಿ ತಗೊಂಡಿವಿ. ಅಲ್ಲ, ಈ ಕೋರ್ಟ್ ಅಡಿಯಲ್ಲಿ ಬರುತ್ತಾ ಅಥವಾ ಇಲ್ವಾ? ನಿಮ್ಮ ಇದೆ ಬಹಳಷ್ಟಿದೆ, ಕೋರ್ಟ್ ಕೇಸಸ್ ಬಹಳಷ್ಟಿದೆ, ಇಲ್ಲ ಅಂತ ಇಲ್ಲ. ಕೋರ್ಟ್ ಕೇಸಸ್ ಬಹಳಷ್ಟಿದೆ, ಅದ್ ಕರೆಕ್ಟ್ ಆಗಿ ಇದ್ರು ಫಾಲೋ ಅಪ್ ಮಾಡ್ತಾ ಇಲ್ಲ. ಈಗ ನಾವೇ ಫಾಲೋ ಅಪ್ ಮಾಡ್ಬಿಟ್ಟು ಬೇರೆ ಸ್ಪೆಷಲ್ ಟೀಮ್ ಮಾಡ್ತಾರೆ, ಲೀಗಲ್ ಟೀಮ್ ಅಂತ ಹೇಳ್ಬಿಟ್ಟು ಬೇರೆ ಮಾಡ್ತಾ ಇದೀವಿ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಲ್ಲಿಂದಲ್ಲ, ಈ ಬಿಹಾರದಲ್ಲಿ ಇಡೀ ಒಂದ್ ಹಳ್ಳಿನ 95% ಜನ ಅಲ್ಲಿರುವಂತ ಹಳ್ಳಿ ವಕ್ಫ್ ಬೋರ್ಡ್ ಇದು ನಮ್ಗೆ ಸೇರಿರೋ ಆಸ್ತಿ ಅಂತ ಹೇಳಿ ನೋಟಿಸ್ ಕೊಟ್ಟು ಖಾಲಿ ಮಾಡಕ್ಕೆ ಇದು ಮಾಡಿದ್ದಾರೆ. ಕೋರ್ಟ್ ಅವರಂತೆ ಇದೆ ಅಂತ ಆದ್ರೂ ವಕ್ಫ್ ಏನಾಯ್ತಾ ಇದೆ ಉದಾಹರಣೆ ಕೊಡ್ತೀನಿ ನಾನು. ನಮ್ ರಾಯಚೂರಲ್ಲಿ ಬಹಳಷ್ಟು ಹಿಂದೆನೆ ಜನ ಹೋಗಿ ಸೇರ್ಬಿಟ್ಟಿದ್ದಾರೆ ಅಲ್ಲಿ ವಕ್ಫ್ ಆಸ್ತಿದಲ್ಲಿ ಹೋಗ್ಬಿಟ್ಟು ಮನೆಗಳು ಕಟ್ಕೊಂಡು 40-50 ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಮಾತಿಗೆ, ಒಂದು 5 ಎಕರೆ ಜಾಗ ಅದು ಎಲ್ಲಿ ರಾಯಚೂರಲ್ಲಿ. ಆ ಜಾಗ ಪಾಪ ಅವತ್ತೇ ಹೋಗಿ ಸೇರ್ಕೊಂಡಿದ್ದಾರೆ, ಅದು ವಫ್ ಆಸ್ತಿ. ಅದು ಈಗ ವಫ್ ಆಸ್ತಿ ಈಗ ಸ್ಲಮ್ ಬೋರ್ಡ್ ಅಕ್ವೈರ್ ಮಾಡ್ಬಿಟ್ಟಿದ್ದಾರೆ. ಈಗ ಸ್ಲಮ್ ಬೋರ್ಡ್ ಅಕ್ವೈರ್ ಆದ್ಮೇಲೆ ಈಗ ಅದೇ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಒಂದ್ಸತಿ ವಫ್ ಗೆಜೆಟ್ ಆದ್ರೆ ಒನ್ ವಫ್ ಇಟ್ ಈಸ್ ಆಲ್ವೇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಈಗ ಬಡವ್ರಿಗೆ ಅನ್ಯಾಯ ಮಾಡಕ್ಕೆ ಈ ವಫ್ ಆಸ್ತಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಪ್ರಪೋಸಲ್ ಕೊಡ್ತಾ ಇದ್ದೀನಿ ನಾನು. ಆತರ ಎಲ್ಲೆಲ್ಲಿ ಮನೆ ಬಹಳಷ್ಟು ಅಲ್ಲಿ ಒಂದೇ ಕಡೆ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ ಅಲ್ಲೂ ಆತರ ಸಮಸ್ಯೆಗಳು ಇದೆ. ಬಹಳಷ್ಟು ನಮ್ಮ ವಫ್ ಆಸ್ತಿಗಳಲ್ಲಿ ಬಡವ್ರ ಮನೆ ಹಿಂದೆನೆ ಒಂದ್ 20-30 ವರ್ಷ ಹಿಂದೆನೆ ಮನೆಗಳು ಕಟ್ಬಿಟ್ಟಿದ್ದಾರೆ. ಅಂತದಕ್ಕೆ ನನ್ ಮಾನ್ಯ ಮುಖ್ಯಮಂತ್ರಿಗಳು ತವ ನಾನೆಲ್ಲ ಮಾಹಿತಿ ತರ್ಸ್ಕೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಎಲ್ಲೆಲ್ಲ ಮನೆಗಳು ಕಟ್ಟಿದಾರೆ ಅದ್ ಬಿಟ್ಟು ನಮ್ಗೆ ಆಲ್ಟರ್ನೇಟ್ ಜಾಗ ಬೇರೆ ಕೊಡಿ ಅಂತ ಮನೆ ಮುಖ್ಯಮಂತ್ರಿ ತವ ಕೇಳ್ಬೇಕಂತ ಇದ್ದೀನಿ. ಇಲ್ಲ, ನಮ್ದು ಏನಾಗಿತ್ತು, ವಫ್ ವಫ್ ಕಾಲೇಜ್ ಮಾಡ್ಬೇಕಾದ್ರೆ ಪಿ ಯು ಕಾಲೇಜ್ ಅಂತ ಹೇಳ್ಬಿಟ್ಟು ವಫ್ ಇಂದ ಮಾಡ್ಬೇಕಂದ್ರೆ ಒಂದ್ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಇತ್ತು. ಆ ಇಂಟ್ರೆಸ್ಟ್ ಅಮೌಂಟ್ ಅನ್ನ ವೇಸ್ಟ್ ಇಂಟ್ರೆಸ್ಟ್ ಅಮೌಂಟ್ ಇತ್ತು ನಾವು ಆ ಬೇರೆ ದಿಕ್ಕು ಉಪಯೋಗಿಸೋದ್ರಿಂದ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡುವ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಎಲ್ಲ 15 ಡಿಸ್ಟ್ರಿಕ್ಟ್ ಐಡೆಂಟಿಫೈ ಮಾಡಿ ಅಲ್ಲಿ ಕಾಲೇಜ್ ಕಟ್ಬೇಕಂತ ಕಾಲೇಜ್ ಕಟ್ತಾ ಇದೀನಿ. 97 ಕೋಟಿ ರೂಪಾಯಿ ಅದು ಸರ್ಕಾರ ದುಡ್ಡು ಇಲ್ಲ, ಅದು ಒಬ್ಬೋರ್ಡ್ ದುಡ್ಡು, ಅದು ಒಬ್ಬೋರ್ಡ್ ಅಲ್ಲಿ ದುಡ್ಡು ಇತ್ತು. ಸುಮ್ನೆ ಬೇರೆ ದಿಕ್ಕು ಉಪಯೋಗಿಸೋದ್ರೆ ಉಪಯೋಗ ಆಗಲ್ಲ, ಇದು ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು 15 PU ಲೇಡೀಸ್ ಕಾಲೇಜ್ ಮಾಡಕ್ ಕೊಟ್ಟಿದ್ದೀನಿ. ಸರ್, ಇವರು ಈ ಮುದ್ರತ್ನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಸರ್, ರೇಪ್ ಕೇಸ್ ದಾಖಲಾಗಿದೆ. ಮೊನ್ನೆ ಜಾತಿ ನಿಂದನೆ ಆಗಿತ್ತು ಬಿಜೆಪಿ ಎಂಎಲ್ಎ ಮುದ್ರತ್ನ. ಈಗ ತಾವೆಲ್ಲ ನೋಡಿದ್ದೆ ಎಲ್ಲರೂ.